ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬೆಂಗಳೂರಿನಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶುರುವಾಗಬೇಕು ಅನ್ನುವಂತಹ ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಹೀಗಾಗಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 7 ಕಡೆಗಳಲ್ಲಿ ಸ್ಥಳಗಳನ್ನು ಗುರುತಿಸಿ ಇಡಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ 7 ಜಾಗಗಳಲ್ಲಿ ಯಾವ ಒಂದು ಜಾಗ ಸೂಕ್ತವಾಗಿರುತ್ತೆ ಅನ್ನೋದನ್ನು ಫೈನಲ್ ಮಾಡೋದಷ್ಟೇ ಬಾಕಿ ಇದೆ ಅಂತ MB ಪಾಟೀಲ್ ರವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರಕ್ಕೆ ಕ್ಷಿಪ್ರಗತಿಯಲ್ಲಿ ಒಂದು ವರದಿಯನ್ನು ಸಲ್ಲಿಸ್ತೀವಿ, ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ ಅಂತ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವರಾಗಿರುವಂತಹ MB ಪಾಟೀಲ್ ರವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶೀಘ್ರವೇ ಸಿದ್ದರಾಮಯ್ಯನವರ ಜೊತೆಗೆ ಈ ಬಗ್ಗೆ ಚರ್ಚೆಯನ್ನು ನಡೆಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಹೆಜ್ಜೆಗಳನ್ನು ಇಡಲಾಗುತ್ತೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳಿದ್ದಾರೆ MB ಪಾಟೀಲ್ ರವರು ನೋಡೋಣ. ಸಭೆಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಮತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರು DK ಶಿವಕುಮಾರ್ ಅವರನ್ನ ನಾವು ಅವರು ಜಂಟಿಯಾಗಿ ಸಭೆಯನ್ನ ಮಾಡಿ ಎಲ್ಲರೂ ಕೋಆರ್ಡಿನೇಷನ್ ಆಗುತ್ತೆ ಮತ್ತು ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಅವ್ರ ಜೊತೆ ಒಂದಿವತ್ತು ಚರ್ಚೆ ಮಾಡಿ ನಾಳೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ 16 ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ನಾವು ಈಗೇನೆ ನಾವು ತಯಾರು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಸುಮಾರು ಒಂದು 15-16 ಪ್ಯಾರಾಮೀಟರ್ ಇದೆ. ಒಂದು ಯಾವುದೇ 2 ಏರ್ಪೋರ್ಟ್ ಮಾಡಬೇಕಾದ್ರೆ ಏನೇನು ಬೇಕು ಫಿಸಿಬಿಲಿಟಿ ಅಂತ ಹೇಳಿ ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ಅನುಗುಣವಾಗಿ ಈಗಾಗಲೇ ಒಂದು 8-9 ಜಾಗನ ಅವರೆಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಇದಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗಬೇಕು, HAL ಏರ್ಪೋರ್ಟ್ ಹೋಗಬೇಕು, ಎನ್ವೈರನ್ಮೆಂಟ್ ಹೋಗಬೇಕು, ಜಾಗ ಮುಂದಕ್ಕೆ ನೀರು ವಾತಾವರಣ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಮಾಡಬೇಕು. ಕನೆಕ್ಟಿವಿಟಿ ಎಲ್ಲಾ ಲೆಕ್ಕಾಚಾರ ಹಾಕೊಂಡು ಮಾಡಬೇಕು. ಮೂಡ ಹಗರಣದಲ್ಲಿ ಸಿಲುಕಿರುವ ಅಥವಾ ಆರೋಪಿಯಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅಂತ BJPಯ ಹಿರಿಯ ನಾಯಕ ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದ DC ಅಶ್ವಥ್ ನಾರಾಯಣ್ ರವರು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಹಚರರು ಭಾಗಿಯಾಗಿರುವುದು ಸ್ಪಷ್ಟವಾಗಿದೆ. ಹೀಗಾಗಿ ಅವರು ನೈತಿಕ ಹೊಣೆಯನ್ನ ಹೊರಬೇಕು, ಜನರಿಗೆ ಮೋಸ ಮಾಡೋದನ್ನ ನಿಲ್ಲಿಸಬೇಕು ಅಂತ ಆಗ್ರಹ ಪಡಿಸಿದ್ದಾರೆ. ಹಾಗಾದ್ರೆ ಅಶ್ವಥ್ ನಾರಾಯಣ್ ರವರು ಯಾವ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಮೈಸೂರು ಚಲೋ ಪಾದಯಾತ್ರೆಯನ್ನ ಇವತ್ತು NDA ವತಿಯಿಂದ 3 ತಾರೀಕು ಪ್ರಾರಂಭ ಆಗಿ 10 ತಾರೀಕು ಅದು ಪೂರೈಸುವಂತದ್ದಾಗ್ತಿದೆ. ಮುಖ್ಯವಾಗಿ ಈ ಪಾದಯಾತ್ರೆಯ ಬಹಳ ಸ್ಪಷ್ಟ ಸಂದೇಶ, ಈ ಭ್ರಷ್ಟ ಕಾಂಗ್ರೆಸ್ ಅನ್ನ ಬಯಲಿಗಿಳಿಯುವಂಥದ್ದು ಈಗಾಗಲೇ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಈ ಹಗರಣದಲ್ಲಿ ಮೂಡ ಹಗರಣದಲ್ಲಿ ಸಿಕ್ಕಾಕೊಂಡಿರುವಂಥ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಕ್ಕಾಕೊಂಡಿರುವಂಥ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸಹಪಾಠಿಗಳು ರಾಜೀನಾಮೆಯನ್ನು ಕೊಡಬೇಕು, ಜವಾಬ್ದಾರಿಯನ್ನು ತಗೊಳ್ಬೇಕು, ನೈತಿಕತೆಯನ್ನು ಇಟ್ಕೋಬೇಕು, ಈ ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ನಮ್ಮ ಇಡೀ ಸಮಾಜ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಏನು ಬಂಡ ಸರ್ಕಾರ ಬಂಡಗೆಟ್ಟಂಥ ಕಾಂಗ್ರೆಸ್ಸಿಗೆ ಬಹಳ ತೀವ್ರವಾಗಿ ಈ ಸಂದೇಶವನ್ನು ಕೊಟ್ಟು ಯಾವ ಒಂದು ನೈತಿಕತೆ ಇಲ್ಲದೆ ನೀವು ಏನನ್ನು ಬೇಕಾದ್ರೂ ಮಾಡಿದ್ರು ಜಯಿಸ್ಕೋಬೋದು ಅನ್ನೋಂಥ ಈ ಮನಸ್ಥಿತಿಯಲ್ಲಿರೋದಕ್ಕೆ ಆಗಲ್ಲ. ನೀವು ಏನು ಮಾಡಿದ್ರು ತಪ್ಪನ್ನು ಮಾಡಿದ್ರು ಭ್ರಷ್ಟಾಚಾರವನ್ನು ಮಾಡಿದ್ರು ನೀವು ಏನು ಮಾಡಿದ್ರು ತಪ್ಪಿಸ್ಕೊಳ್ತೀವಿ ಅನ್ನೋಂಥ ಮನಸ್ಥಿತಿ ಇದೆಯಲ್ಲ, ಇದಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವು ಜವಾಬ್ದಾರಿ ಇದ್ದರು ನಿಮ್ಮ ರಾಜೀನಾಮೆ ಪಡೆದೇ ಪಡಿತೀವಿ ಅಂತ ಒಂದು ಸ್ಪಷ್ಟ ನಿಲುವಿನೊಂದಿಗೆ ಇವತ್ತು ಪಾದಯಾತ್ರೆ ಆಗುವಂಥದ್ದಾಗ್ತದೆ. July 12 ವಿಶ್ವ ಆನೆಗಳ ದಿನಾಚರಣೆ ಅಂತ ಆಚರಿಸಲು ಘೋಷಣೆಯನ್ನು ಅಥವಾ ನಿರ್ಧಾರವನ್ನು ಮಾಡಲಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಚರ್ಚೆಗಳನ್ನು ನಡೆಸೋದಕ್ಕೆ ಬೆಂಗಳೂರಿನ GKVK ವಿಶ್ವವಿದ್ಯಾಲಯದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುತ್ತೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಥವಾ ನೇತೃತ್ವವನ್ನು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರದ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ವಹಿಸಿಕೊಂಡಿರ್ತಾರೆ. ಇಲ್ಲಿ ಬೇರೆ ಬೇರೆ ಗಣ್ಯರು ಕೂಡ ಭಾಗವಹಿಸಿರ್ತಾರೆ. ವಿಶೇಷ ಅಂತ ಅಂದರೆ ಅಮೆರಿಕ, ಜರ್ಮನ್, ಜಪಾನ್ ಸೇರಿದಂತೆ ಒಟ್ಟು 11 ದೇಶಗಳ 17 ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ನಮ್ಮದೇ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಒಟ್ಟು 660 ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗಾದರೆ ಯಾವುದ್ರ ಬಗ್ಗೆ ಇರುತ್ತೆ ಈ ಕಾರ್ಯಕ್ರಮ ಅಂತ ಕೇಳೋದಾದರೆ
ಇಲ್ಲಿ ಇತ್ತೀಚೆಗೆ ಏನು ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ನಡೀತಾ ಇತ್ತು, ಜಾಸ್ತಿ ಆಗ್ತಾ ಇತ್ತು. ಎಸ್ಪೆಷಲಿ ನಮ್ಮ ದೇಶದಲ್ಲಿ ಕಾಡಾನೆಗಳ ಹಾವಳಿ ಆಗಿರಬಹುದು ಅಥವಾ ಕಾಡನ್ನು ಬಿಟ್ಟು ನಾಡಿಗೆ ಬರುವಂಥದ್ದು, ಇವುಗಳನ್ನು ತಡೆಯೋದಕ್ಕೆ ಬೇರೆ ಬೇರೆ ದೇಶ ಅಥವಾ ರಾಜ್ಯಗಳಲ್ಲಿ ಅಳವಡಿಸಿಕೊಳ್ಳುವಂತಹ ತಂತ್ರಗಾರಿಕೆಯ ಬಗ್ಗೆ ಸಾಕಷ್ಟು ವಿಚಾರಗಳ ಕುರಿತು ಚಿಂತನ ಮಂಥನ ನಡೆಸೋದಕ್ಕೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಬನ್ನಿ ಹಾಗಾದರೆ ಬೆಂಗಳೂರಿನ ಜಿ ಕೆ ವಿ ಕೆ ಆವರಣದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದ ಬಗ್ಗೆ ಸಚಿವರೇನ್ ಹೇಳ್ತಾರೆ, ಅಲ್ಲಿ ನಡೆಯುವಂತಹ ಸಭೆ ಯಾವ ರೀತಿ ಇರುತ್ತೆ ಅನ್ನೋದರ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತು ಕರ್ನಾಟಕ ರಾಜ್ಯ, ಇದರಲ್ಲಿ ವಿಶೇಷವಾಗಿ ಈ ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತವಾದಂಥ ಒಂದು ಅರಣ್ಯ ಪ್ರದೇಶ ಹೊಂದಿದೆ. ಇವತ್ತೇನು ಪಶ್ಚಿಮ ಘಟ್ಟದ ನಮ್ಮಲ್ಲಿ ಜೀವ ವೈವಿಧ್ಯಮವಾದಂಥ 8ನೇ ಅಡಿ ಜಗತ್ತಿನಲ್ಲೇ ಒಂದು ಹಾಟ್ಸ್ಪಾಟ್ ಅಂತೇಳಿ ಗುರುತಿಸಿಕೊಂಡು ಅನೇಕ ನದಿಗಳ ಮೂಲ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವಾದಂಥದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 43,000 ಚದರ ಕಿಲೋಮೀಟರ್ ಅರಣ್ಯ ಇದೆ, ಅಂದರೆ 43,00,000 ಹೆಕ್ಟರ್ ಅರಣ್ಯ ಪ್ರದೇಶ ಇದೆ. ಅದರಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ, 36 ವನ್ಯಜೀವಿ ಅಭಯಾರಣ್ಯಗಳಿದ್ದಾವೆ, 19 ಮೀಸಲು ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಇವತ್ತು ಒಂದು ನಮ್ಮಲ್ಲಿ ಸಮುದಾಯ ಮೀಸಲು ಇದೆ. ಇವತ್ತು ಕರ್ನಾಟಕ ರಾಜ್ಯ ಈ ಭಾಗದಲ್ಲಿ ಏಷ್ಯಾದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ಹೊಂದಿದ್ದಂಥ ರಾಜ್ಯ ಅಂತ ಹೇಳಿದರೆ ಕರ್ನಾಟಕ. ನಮ್ಮಲ್ಲಿ 2023 ನಾವು ಆನೆ ಜನಗಣತಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 6,395 ಆನೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ನಮ್ಮಲ್ಲಿದ್ದಾವೆ. ಹುಲಿ ಗಣತಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ 563 ಹುಲಿಗಳಿದ್ದಾವೆ. ಹೀಗಾಗಿ ಆನೆ ಸಂಖ್ಯೆ ಜಾಸ್ತಿ ಆಗಿದೆ. ಇವತ್ತು ಅದರ ಜೊತೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮೆಲ್ಲರ ಕರ್ತವ್ಯ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.